ಯಬ್ಬೋ ಹಾವು ನಾನಿಲ್ಲೇ ಮಲಗೋದು. ಇವತ್ತು ಕೊಡವರು ಗೋಶಾಲೆಗೆ ಹೋಗೋರಿದ್ದೀವಿ. ನಾವಿರೋ ಕಡೆ ಇಲ್ಲಿ ನೀಲಾವರ ಗೋಶಾಲೆ, ಇಲ್ಲೂ ಒಂದು ಗೋಶಾಲೆ ಇದೆ ನಮ್ಮ ಗುರುಗಳದು. ಎಷ್ಟು ಸಾವಿರದ ಮೇಲೆ ಎಲ್ಲ ಹಸುಗಳಿದೆ, ಯಾವುದು ಕೂಡ ಹಾಲು ಕೊಡೋದಿಲ್ಲ. ಕಟುಕ್ರ ಕೈಗೆ ಸಿಗಬಾರ್ದು ಅಂತ ಹೇಳ್ಬಿಟ್ಟು ಈ ಗೋಶಾಲೆನ ಕಟ್ಸಿರೋದು. ಇಲ್ಲಿ ಒಂದು ಸ್ವಲ್ಪ ಜನ ಇದ್ದಾರೆ ಕೆಲಸ ಮಾಡೋಕ್ಕೆ, ಅಲ್ಲಿ ಯಾರಿಲ್ಲ ಅಷ್ಟು, ಅದಕ್ಕೆ ಅಲ್ಲಿ ಆಗಾಗ ಹೋಗಿ ಕೆಲಸ ಮಾಡಿ ಬರ್ತಿರ್ತಾರೆ. ಇವತ್ತು ನಾವು ಹೋಗ್ತೀವಿ. ಒಂದು ಸಲ ಈ ಗೋಶಾಲೆ ನೀಲಾವರ ಗೋಶಾಲೆಯಲ್ಲಿ ನೋಡಿ, ಅದಾದ್ಮೇಲೆ ಕೊಡವರು ಗೋಶಾಲೆಗೆ ಹೋಗೋಣ. ಇಲ್ಲಿ ಇವರಿಬ್ಬರದ್ದು ಮಲ್ಲಯುದ್ಧ ನಡೀತಾ ಇದೆ. ಹಾಂ, ಇಬ್ಬರಲ್ಲಿ ಯಾರು ವಿನ್ ಆಗ್ತಾರೆ ನೋಡಬೇಕು. ಹ್ಞೂ, ಹೋಗ. ಹ್ಞೂ, ಕಪ್ಪದೇ ವಿನ್ನರ್. ಯಬ್ಬೋ ಯಬ್ಬೋ ಯಬ್ಬೋ. ಇಲ್ಲಿ ಕೊಡವರು ಗೋಶಾಲೆಗೆ ಬಂದಿದ್ದೀವಿ, ಒಂಚೂರು ಶ್ರಮದಾನ ಮಾಡೋಣ ಅಂತ. ಒಳಗಡೆ ಗೋಶಾಲೆ ಇದೆ, ತೋರಿಸ್ತೀನಿ ಒಂದ್ಸತಿ. ಆ ಕಡೆ ಒಂದಿದೆ, ಆ ಕಡೆ, ಈ ಕಡೆ ಒಂದಿದೆ. ಒಂದ್ಸತಿ ಒಳಗೆ ಹೋಗಿ ನೋಡ್ಕೊಂಬರೋಣ ಹೆಂಗಿದೆ ಅಂತ. ಎರಡು ಕಡೆ ಇದೆ, ಆ ಕಡೆ ಒಂದು, ಈ ಕಡೆ ಒಂದು. ಈ ಕಡೆ ಒಂದಿಷ್ಟು ಹಸುಗಳಿದೆ, ಅದೆಲ್ಲ ನೀರು ಕುಡಿಯೋಕ್ಕೆ ಅಂತ ನೀರು ಹಾಕಿಟ್ಟಿದ್ದಾರೆ. ಈ ಕಡೆ ಸೈಡ್ ಇನ್ನೊಂದಿದೆ, ಇಲ್ಲೊಂದಿಷ್ಟು ಹಸುಗಳಿದೆ. ನೀರು ನೀರು, ಹಾ, ಬಕೆಟ್ ಅಲ್ಲ ಎಲ್ಲರಿಗೂ. ಇಲ್ಲೆಲ್ಲ ಗೊಬ್ಬರ ಇತ್ತು, ಅದನ್ನೆಲ್ಲ ತೆಗೆದು ಹಸಿದು ಆ ಕಡೆ ಹಿಂದೆ ಹಾಕಿದ್ದೀವಿ. ಇಲ್ಲಿತ್ತು, ಎಲ್ಲ ಇಲ್ಲಿ ಹಾಕಿ ಹಸುವಿಗೆ ಅಂತಲೇ ಮೇಯಲಿಕ್ಕೆ ಗಿಡಗಳು. ಯಬ್ಬೋ ಹಾವು, ಕಿಟಕಿ ತೆಗಿಬೇಕು. ತೆಗಿಯಕ್ಕೆ ಹೋದ್ರೆ ಕಚ್ಚಿದ್ರೆ ಏನು ಮಾಡಿದೆ? ಈ ಕಡೆ ಓಪನ್ ಮಾಡೋಣ, ಬಾ. ಓ,
ಕಚ್ಚಲ್ಲ ಅನ್ಸುತ್ತೆ ಇದು ಕೆರೆ ಆಗಿರ್ಬೋದು ಫುಲ್ ಸ್ಪೀಡ್ ಓಡು. ಆಯ್ತು ಗಿಡಕ್ಕೆ ಹೋಗುತ್ತೆ ಅದು ಗಿಡದಲ್ಲೇ ಇರುತ್ತೆ ಅವಾಗ ಎಷ್ಟೊಂದು ಸತಿ ನೋಡಿದ್ದೀನಿ ಇದೇ ಗಿಡದಲ್ಲಿ. ಇನ್ಮೇಲೆ ಈ ಕಿಟಕಿ ಓಪನ್ ಮಾಡಬಾರ್ದು ಅಷ್ಟೆ. ಯಾವಾಗಲೂ ಇದೇ ಗಿಡದಲ್ಲಿರುತ್ತೆ ಈ ಗಿಡ ಮರ ಇಲ್ಲಿ ತೂತಿದೆ ಇಲ್ಲಿಂದ ಬರ್ಬೋದು. ನಾನು ಇಲ್ಲೇ ಮಲಗಿರ್ತೀನಿ ಬಂದು ಕಚ್ತಂದ್ರೆ.